ರಾಹುಲ್ ಗಾಂಧಿಯವರ ಭಾಷಣವನ್ನ ಕೇಳಿದ್ದೀರಿ. ರಾಹುಲ್ ಗಾಂಧಿಯವರು ನುಡಿದಂತೆ ನಡೆವ ಒಬ್ಬ ಅಪರೂಪದ ಈ ರಾಷ್ಟ್ರದ ರಾಜಕಾರಣಿ ಅಂತಕಂತದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸರಳ ಸಜ್ಜನಿಕೆಯ ಜನಪರವಾದಂತ ಕಾಳಜಿ ಇರತಕ್ಕಂತ ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯತ್ವ ಇರತಕ್ಕಂತ ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂತ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣತಕ್ಕಂತ ಒಬ್ಬ ಅಪರೂಪದ ನಾಯಕ ಅಂತಕಂತದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ನನಗಿರತಕ್ಕಂತ ಮಾಹಿತಿ ಪ್ರಕಾರ ಇಡೀ ದೇಶದಲ್ಲಿ ಇವತ್ತು ಒಂದು ಕಡೆ ಮತೀಯವಾದಿಗಳು ಕೋಮುವಾದಿ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು, ಇನ್ನೊಂದು ಕಡೆ ಜನತಂತ್ರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜಾತ್ಯಾತೀತ ಶಕ್ತಿಗಳು, ಇವುಗಳ ನಡುವೆ ನಡೀತಕ್ಕಂಥ ಈ ಚುನಾವಣೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಈ ದೇಶದ ಜನತಂತ್ರವನ್ನು ಉಳಿಸತಕ್ಕಂಥದ್ದು, ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನ ಎತ್ತಿಡಿತಕ್ಕಂಥದ್ದು, ಇದು ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಭಾರತೀಯ ಜನತಾ ಪಕ್ಷಕ್ಕೆ ಜನತಂತ್ರದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ನರೇಂದ್ರ ಮೋದಿಯವರಿಗೆ ಇವತ್ತು ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲೇನೆ. ಎಲ್ಲ ಸಂವಿಧಾನಾತ್ಮಕವಾದಂತಹ ಸಂಸ್ಥೆಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಬಹುದು, ಇಡಿ ಇರಬಹುದು, ಸಿಬಿಐ ಇರಬಹುದು, ರಿಸರ್ವ್ ಬ್ಯಾಂಕ್ ಇರಬಹುದು, ಎಲೆಕ್ಷನ್ ಕಮಿಷನ್ ಇರಬಹುದು, ನ್ಯಾಯಾಲಯಗಳಿರಬಹುದು, ಎಲ್ಲ ಸಂಸ್ಥೆಗಳನ್ನ ಇವತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡು ಆ ಸಂಸ್ಥೆಗಳನ್ನ ದುರ್ಬಲಗೊಳಿಸಿ ಇವತ್ತು ಸ್ವೇಚ್ಛಾ ಪ್ರವೃತ್ತಿಯನ್ನ ನರೇಂದ್ರ ಮೋದಿಯವರು ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಈ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೆ ಸರ್ವಾಧಿಕಾರಿ ಆಗಬಾರದು. ಒಂದು ವೇಳೆ ಏನಾದರೂ ನರೇಂದ್ರ ಮೋದಿ ಗೆದ್ರೆ ಈ ದೇಶದಲ್ಲಿ ಸರ್ವಾಧಿಕಾರಿ ಆಗ್ತಾರೆ, ಮತ್ತೆ ಚುನಾವಣೆ ನಡೀತದೆ ಅಂತಕ್ಕಂಥದ್ದನ್ನು ಊಹಿಸಲಿಕ್ಕೂ ಕೂಡ ನಾವು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಅಂತೇಳಿ. ನೀವು ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷದವರು 27 ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲಿ ನಿಲ್ಲಿಸಿದ್ದಾರೆ. 27 ಅಭ್ಯರ್ಥಿಗಳಲ್ಲಿ ಒಬ್ಬರೇ ಒಬ್ಬ ಹಿಂದುಳಿದ ಜಾತಿಯವರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಬ್ಬನೇ ಒಬ್ಬ ಹಿಂದುಳಿದ ಜಾತಿಯವರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ಅದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ 8 ಜನರಿಗೆ ಹಿಂದುಳಿದವರಿಗೆ ಟಿಕೆಟ್ಗಳನ್ನು ಕೊಟ್ಟಿದ್ದೇವೆ. 8 ಜನರಿಗೆ 3 ಜನ ಕುರುಬರು, 2 ಜನ ಈರಿಗರು, ಒಬ್ಬ ಸವಿತಾ ಸಮಾಜದವನು, ಒಬ್ಬ ಬೆಸ್ತಲ್ ಸಮಾಜದವನು, ಒಬ್ಬ ಅತ್ಯಂತ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಸೇರಿದವನು ಅಷ್ಟೋಟಿಕರ್, ಒಬ್ಬ ಮುಸ್ಲಿಂ ರಿಜವಾನ್, ಒಬ್ಬ ರೆಡ್ಡಿ ಡಿ ಆರ್ ಪಾಟೀಲ್. ನಾನು ಕೇಳ್ತೇನೆ, ಯಡಿಯೂರಪ್ಪ, ಅಮಿತ್ ಶಾ, ನರೇಂದ್ರ ಮೋದಿ, ನಿಮಗೆ ಹಿಂದುಳಿದವರು ಓಟ್ ತಗೊಳ್ತೀರಿ, ಹಿಂದುಳಿದವರಿಗೆ ಒಂದು ಟಿಕೆಟ್ ಕೊಡ್ಲಿಕ್ಕಾಗಲ್ಲ, ಇವತ್ತು ಹಿಂದುಳಿದವರು ನಿಮಗೆ ಯಾಕೆ ಓಟ್ ಹಾಕ್ಬೇಕು ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ. ನಾನು ಕೇಳ್ತೇನೆ, ಎಲ್ಲ ಹಿಂದುಳಿದವರಲ್ಲಿ, ದಲಿತರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಸ್ವಾಭಿಮಾನ ಇದ್ರೆ ಈ ಚುನಾವಣೆಯಲ್ಲಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ ಒಂದು ಓಟನ್ನ ಹಾಕಬಾರದು, ಭಾರತೀಯ ಜನತಾ ಪಕ್ಷವನ್ನ ತಿರಸ್ಕರಿಸಬೇಕು.
ಆಗ ಮಾತ್ರ ಅವರಿಗೆ ತಕ್ಕ ಪಾಠ ಕಲಿಸಿದಾಗ ಆಗ್ತದೆ ಅಂತಕಂತದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಇವತ್ತು ಅವರು ಮಾಡಿದಂತ ಕೆಲಸ. ಇಲ್ಲಿ ಈಶ್ವರಪ್ಪ ಬರ್ತಾನೆ, ಪಾಲಿಷ್ಟುದ್ದ ನಾಲ್ಕೆ ಬಿಡ್ತಾನೆ. ಈಶ್ವರಪ್ಪ ನೀನು ಹಿಂದುಳಿದ ನಾಯಕನ, ನೀನು ನಾನು ಕೇಳ್ತೇನೆ ಈಶ್ವರಪ್ಪ, ನಿನಗೆ ಒಬ್ಬರಿಗೆ ಟಿಕೆಟ್ ಕುರುಬರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗದೆ ಮೇಲೆ ನೀನು ನಾಚಿಕೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ರಾಜಕೀಯ ಬಿಟ್ಟು ಸನ್ಯಾಸ ತಗೋಬೇಕು ಅಂತಕ್ಕಂತ ಮಾತನ್ನ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಹಿಂದುಳಿದ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ರೈತರ ಪರವಾಗಿಲ್ಲ. ನಾನು ರೈತರಿಗೆ, ಕಬ್ಬು ಬೆಳೆಗಾರರಿಗೆ, ಪ್ರಕಾಶ್ ಉಕ್ಕೇರಿ ಮಂತ್ರಿ ಇದ್ರು ಅವತ್ತು ನನ್ನ ಮಂತ್ರಿಮಂಡಲದಲ್ಲಿ, ಸಕ್ಕರೆ ಮಂತ್ರಿಯಾಗಿದ್ರು. ಕಬ್ಬಿನ ದರ ಬಿದ್ದೋಯ್ತು, ಕಬ್ಬಿನ ದರ ಬಿದ್ದೋಯ್ತು. ನಾನು ಪ್ರಕಾಶ್ ಉಕ್ಕೇರಿಗೆ ಹೇಳಿದೆ, ಕಬ್ಬು ಬೆಳೆಗಾರರ ಜೊತೆ ಮಾತಾಡಿ ಅವರಿಗೆ ನಾವು ಸಹಾಯ ಮಾಡಬೇಕು, ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತೇಳಿ. ಯಾವುದಾದ್ರೂ ಸರ್ಕಾರ ಒಂದು ಟನ್ ಕಬ್ಬಿಗೆ 350 ರೂಪಾಯಿ ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ.